ಸಿದ್ದರಾಮಯ್ಯ ಅವರು ಆ ಕಡೆ ದೇವಸ್ಥಾನಗಳಿಗೆ ಹೋಗೋದು ಒಂಚೂರು ಕಡಿಮೆನೆ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಸುದ್ದಿ ಆಗಿತ್ತು ಬಿಡಿ ಈಗ ಸಿದ್ದರಾಮಯ್ಯ ಅವರ ಪುತ್ರ ದೇವಸ್ಥಾನಗಳಿಗೆ ರೌಂಡ್ಸ್ ಆಗ್ತಾ ಇದ್ದಾರೆ ಅದು ಕೂಡ ತಂದೆ ಪರವಾಗಿ ತಂದೆ ಪರವಾಗಿ ದೇವಿಯ ಆಶೀರ್ವಾದಕ್ಕೆ ಸಿದ್ದರಾಮಯ್ಯ ಅವರ ಪುತ್ರ ಶಾಸಕ ಯತೀಂದ್ರ ಸಿದ್ದರಾಮಯ್ಯ ಅವರು ಬಂದಿದ್ರು ಕೋಲಾರದಲ್ಲಿ ತಂದೆ ಒಂದು ವೇಳೆ ಸ್ಪರ್ಧೆ ಮಾಡಿದರೆ ಯಾವ ಥರ ಇರುತ್ತೆ ಗೆಲ್ತಾರ ಚುನಾವಣೆಯಲ್ಲಿ ಅಂತ ಹೇಳಿ ಯತೀಂದ್ರ ಸಿದ್ದರಾಮಯ್ಯ ಅವರು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡೋದಕ್ಕೆ ಬಂದಿದ್ದರು ಎರಡೂ ಕಡೆ ನಿಲ್ಲುವಂತೆ ಅರ್ಚಕರ ಮೈ ಮೇಲೆ ಬಂದಂತಹ ದೇವಿ ಕೂಡ ಹೇಳಿದೆ ನಾನು ಸ್ಪರ್ಧೆ ಮಾಡಬೇಕು ಗೆಲ್ಲಬೇಕು ಸಿ ಎಂ ಆಗಬೇಕು ಅನ್ನುವಂತಹ ಮೈಂಡ್ಸೆಟ್ಟಲ್ಲೇ ಇದ್ದಾರೆ ಸೊ ಹೀಗಾಗಿ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ದೇವರಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಹೋಗಿರ್ತಾರೆ ಮತ್ತು ತಂದೆಯ ಪರವಾಗಿ ದೇವರಲ್ಲಿ ಕೇಳ್ಕೊಳ್ಳೋದಕ್ಕೆ ಹೋಗಿರ್ತಾರೆ ಅದೇ ಸಂದರ್ಭದಲ್ಲಿ ಕೋಲಾರದಲ್ಲಿ ಗೆಲ್ಲೋದಕ್ಕೆ ದೈವಾಗ್ ದೈವಾನುಗ್ರಹ ಬೇಕು ಅಂತ ಹೇಳಿ ಪುತ್ರನಿಗೂ ಕೂಡ ಗೊತ್ತಾಯಿತು ಎರಡೂ ಕಡೆ ನಿಲ್ಲಬೇಕು ಅಂತ ಹೇಳಿ ಅರ್ಚಕರ ಮೈ ಮೇಲೆ ಬಂದಂತಹ ದೇವಿ ಕೂಡ ನುಡಿದಿದ್ದಾಳೆ ಕೋಲಾರ ಅಂದುಕೊಂಡಷ್ಟು ಸುಲಭ ಅಲ್ಲ ಅಲ್ಲಿ ಗೆಲ್ಲೋದಕ್ಕೆ ಯಾಕೆಂತಂದರೆ ಅನೇಕ ಜನ ಸಿದ್ದರಾಮಯ್ಯ ಅವರ ಸ್ವತಃ ಕಾಂಗ್ರೆಸ್ನಲ್ಲೇ ಸಿದ್ದರಾಮಯ್ಯ ಅವರನ್ನು ಸೋಲಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಓಡಾಡ್ತಾ ಇರುವಂಥವರು ತುಂಬ ಜನ ಇದ್ದಾರೆ ಮತ್ತು ಸಾಕಷ್ಟು ಸವಾಲುಗಳು ಸಿದ್ದರಾಮಯ್ಯ ಅವರ ಮುಂದೆ ಇದೆ ಫಾರ್ ಎಕ್ಸಾಂಪಲ್ ಈಗ ನಲವತ್ತು ಸಾವಿರ ಮುಸ್ಲಿಂ ಮತಗಳಿರ್ಬೋದು ಆ ಕಡೆ ಇಪ್ಪತ್ತೈದು ಸಾವಿರ ಕುರುಬ ಮತಗಳಿರ್ಬೋದು ಇದೇ ಮತಗಳು ನನಗೆ ಗೆಲುವಿನ ಒಂದು ಕಡೆ ಕರೆದುಕೊಂಡು ಹೋಗುತ್ತೆ ಅಂತ ಏನಾದರೂ ಸಿದ್ದರಾಮಯ್ಯ ಅವರು ಕ್ಯಾಲ್ಕುಲೇಷನ್ ಹಾಕ್ಕೊಂಡಿದ್ರೆ ಅವರ ಲೆಕ್ಕಾಚಾರದಲ್ಲಿ ಅದು ಕರೆಕ್ಟ್ ಇರಬಹುದು ಬಟ್ ದೈವಾಜ್ಞೆಯ ಪ್ರಕಾರ ಅದು ಕರೆಕ್ಟ್ ಅಲ್ಲ ಸಿದ್ದರಾಮಯ್ಯ ಏನಾದರೂ ಒಂದೇ ಕ್ಷೇತ್ರ ಸೆಲೆಕ್ಟ್ ಮಾಡಿಕೊಂಡ್ರೆ ಸೋಲೋದು ಖಚಿತ ಸೊ ಹೀಗಾಗಿ ಒಂದು ಕಡೆ ಮಗ ಕ್ಷೇತ್ರ ತ್ಯಾಗಕ್ಕೂ ಸಿದ್ಧರಿದ್ದರೂ ಕೂಡ ಸಿದ್ದರಾಮಯ್ಯ ಅವರು ಅದಕ್ಕೆ ಒಪ್ಪಿಕೊಳ್ತಾರ ದೈವಾಜ್ಞೆಯನ್ನ ಪಾಲನೆ ಮಾಡ್ತಾರಾ ಯಾಕೆ ಅಂತಂದ್ರೆ ದೇವಸ್ಥಾನಗಳಿಗೆ ಮಾಂಸ ತಿನ್ಕೊಂಡು ಹೋಗೋರು ದೇವರನ್ನು ಯಾವ ರೀತಿಯಾಗಿ ನಂಬ್ತಾರೆ ಅನ್ನುವಂಥದ್ದೇ ಯಕ್ಷ ಪ್ರಶ್ನೆ ಕಳೆದ ಬಾರಿಯೂ ಕೂಡ ಅವರು ಎರಡು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದರು ಬಾದಾಮಿ ಮತ್ತು ಚಾಮುಂಡೇಶ್ವರಿ ಚಾಮುಂಡೇಶ್ವರಿಯಲ್ಲಿ ಹೀನಾಯ ಸೋಲು ಬಾದಾಮಿಯಲ್ಲಿ ಒಂದೂವರೆ ಸಾವಿರ ಮತಗಳ ಅಂತರದಿಂದ ಗೆದ್ದಿದ್ದು ಅದನ್ನು ಹೊರತುಪಡಿಸಿದರೆ ಈಗ ಮತ್ತೆ ಸಿದ್ದರಾಮಯ್ಯ ಅವರಿಗೆ ಅಂಥದ್ದೇ ಒಂದು ದೊಡ್ಡ ಸವಾಲು ಎದುರಾಗಿದೆ ದೈವಾಜ್ಞೆ ಕೂಡ ಇದೆ ಹೀಗಾಗಿ ಸಿದ್ದರಾಮಯ್ಯ ಅವರು ಈಗ ಇಕ್ಕಟ್ಟಿಗೆ ಸಿಲುಕೊಂಡಿದ್ದಾರೆ ಒಂದು ಕಡೆ ಜಾಸ್ತಿ ದೊಡ್ಡ ಮನುಷ್ಯ ತಪ್ಪಾಗುತ್ತೆ ಎರಡು ಕಡೆ ಜಾತಿ ಬರ್ತಾ ಇತ್ತ ನಾನು ಹೇಳಿದ್ದು ಎರಡು ಕಡೆ ಬಾಹುಬಲ ಜಾಸ್ತಿ ಎರಡು ಕಡೆ ನಾನು ಹೇಳ್ತೇನೆ ಎರಡು ಕಡೆ ದೊಡ್ಡ ಪ್ರಾಣಿನ ಎರಡು ಬಾಹುಬಲ ಬೇಕಾದ್ರೆ ಅವ್ಕೆ ಅವಸ ಸಿಕ್ಕಿದೆ ಅದು ಯಾವ ಟೈಮಲ್ಲಿ ಬಂದು ನಾನು ಆಸೆ ಹೊಸ ಓಕೆ ಒಟ್ಟಾರೆಯಾಗಿ ಎರಡು ಕಡೆ ಸಿದ್ದರಾಮಯ್ಯ ಅವರು ಹಾಗಿದರೆ ಸ್ಪರ್ಧೆಯನ್ನು ಮಾಡ್ತಾರಾ ಎರಡು ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಳ್ತಾರ ಕೋಲಾರ ಒಂದು ಕಡೆ ಮತ್ತೊಂದು ಕಡೆ ಕ್ಷೇತ್ರ ಆಪ್ಷನಲ್ ಚಾಮುಂಡೇಶ್ವರಿ ಚಾಮುಂಡಿ ಕ್ಷೇತ್ರಕ್ಕಂತೂ ಅವರು ಹೋಗೋದಿಲ್ಲ ಬಿಡಿ ಕ್ಷೇತ್ರ ವರುಣಾದಿಂದಲೇ ಸ್ಪರ್ಧೆ ಮಾಡ್ತಾರೆ ಅಂದರೆ ಎರಡು ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಳ್ತಾರೆ ಅನ್ನುವಂಥ ಮಾತುಗಳು ಕೂಡ ಇದೆ ಯತೀಂದ್ರ ಅವರು ತ್ಯಾಗ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರಿಗೆ ಮಗ ತ್ಯಾಗ ಮಾಡಿದರೂ ಕೂಡ ಡಿ ಕೆ ಶಿವಕುಮಾರ್ ಮತ್ತು ಪಕ್ಷದ ಹೈಕಮಾಂಡ್ ಮಣೆ ಹಾಕಬೇಕಲ್ಲ ಅದು ಕೂಡ ದೊಡ್ಡ ಚಾಲೆಂಜ್ ಸಿದ್ದರಾಮಯ್ಯ ಅವರ ಮುಂದೆ ಇರುವಂಥದ್ದು ಸಿದ್ದರಾಮಯ್ಯ ಯತೀಂದ್ರ ಸಿದ್ದರಾಮಯ್ಯ ಅವರು ಮಾಜಿ ಸಚಿವ ನರೇಂದ್ರ ಸ್ವಾಮಿ ಜೊತೆ ಮನೆ ದೇವರ ಪೂಜೆಗೆ ಬಂದಿದ್ದರು ಅದೇ ಸಂದರ್ಭದಲ್ಲಿ ಈ ಘಟನೆ ನಡೆದಿದ್ದು ಕೂಡ ಕಳೆದ ಬಾರಿಯ ಚುನಾವಣೆಯ ಕ ಸಂದರ್ಭದಲ್ಲೂ ಕೂಡ ಎರಡು ಕ್ಷೇತ್ರದಲ್ಲಿ ನಿಲ್ಲಬೇಕು ಅನ್ನುವಂತಹದ್ದು ಇದೇ ದೇವಶಕ್ತಿ ಭವಿಷ್ಯವನ್ನು ನುಡಿದಿತ್ತು ಮನೆ ದೇವರ ಆದೇಶದಂತೆಯೇ ಸಿದ್ದರಾಮಯ್ಯ ಅವರು ಎರಡು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದರು ಕಳೆದ ಬಾರಿ ಕೂಡ ಈ ಬಾರಿಯೂ ಕೂಡ ಅದನ್ನೇ ಫಾಲೋ ಮಾಡ್ತಾರಾ ಹಾಗಿದ್ರೆ